ಸಿಂಧು ನಾಗರಿಕತೆಯ ಕಾಲಾವಧಿಯನ್ನು ತಿಳಿಸಿ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತದ ಸಿಂಧು ನದಿಯ ದಡದಲ್ಲಿ ಉಗಮವಾದಂತಹ ನಾಗರಿಕತೆಯು ಕೂಡ ಒಂದು. ಇದು ಅಸ್ತಿತ್ವದಲ್ಲಿದ್ದಂತಹ ಕಾಲಾವಧಿ ಕ್ರಿಸ್ತಪೂರ್ವ 3000 ರಿಂದ 1500 ರ ಅವಧಿಯಲ್ಲಿ ಈ ಒಂದು ನಾಗರಿಕತೆಯು ಅಸ್ತಿತ್ವದಲ್ಲಿ ಇದ್ದಿತು. ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದಾದ ಕಾಲಾವಧಿ ಯಾವುದೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಸೊ ಮಹಾಭಾರತದ ರಚನೆಯ ಕಾಲಾವಧಿ ಕ್ರಿಸ್ತಪೂರ್ವ 800 ರಲ್ಲಿ ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದು ಎಂಬುದು ಇತಿಹಾಸಕಾರರ ನಂಬಿಕೆಯಾಗಿದೆ. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ವರ್ಷ ಯಾವುದು? ಮ್ಯಾಸಿಡೋನಿಯಾದ ದೊರೆಯಾದಂಥ ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆಲ್ಲಬೇಕೆನ್ನುವಂತಹ ಹೆಬ್ಬಯಕೆಯಿಂದ ದಂಡಯಾತ್ರೆಗಳನ್ನು ಮಾಡಿಕೊಂಡು ಬಂದ ನಂತರ ಭಾರತದ ಮೇಲೆ ಈತ ದಂಡಯಾತ್ರೆಯನ್ನು ಕೈಗೊಂಡಂತಹ ವರ್ಷಗಳು ಕ್ರಿಸ್ತಪೂರ್ವ 327 ರಿಂದ 326. ಸೊ ಈ ಒಂದು ಕಾಲಾವಧಿಯಲ್ಲಿ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪಿಸಿದ ವರ್ಷ ಕ್ರಿಸ್ತಪೂರ್ವ 321 ರಲ್ಲಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ. ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನ ಕಾಲಾವಧಿಯನ್ನು ಗುರುತಿಸಿ. ಸೊ ಅಶೋಕನು ಆಡಳಿತವನ್ನು ನಡೆಸಿದಂತಹ ಕಾಲಾವಧಿ ಕ್ರಿಸ್ತಪೂರ್ವ 273 ರಿಂದ 239. ಅಶೋಕನು ಕಳಿಂಗ ಯುದ್ಧವನ್ನು ಕೈಗೊಂಡ ವರ್ಷ ಯಾವುದು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಕ್ರಿಸ್ತಪೂರ್ವ 261 ರಲ್ಲಿ ಅಶೋಕನು ಕಳಿಂಗದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ಅತ್ಯಂತ ಭೀಕರ ಯುದ್ಧವಾಗಿದ್ದಂತಹ ಇದು. ಇದರಲ್ಲಿ ಕಂಡಂತಹ ಸಾವು ನೋವುಗಳಿಂದ ಮನನೊಂದ ಅಶೋಕನು ಧರ್ಮಾಶೋಕನಾಗಿ ಪರಿವರ್ತನೆಯನ್ನು ಹೊಂದಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಾನೆ. ವಿಕ್ರಮಶಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಪೂರ್ವ 58 ರಲ್ಲಿ ವಿಕ್ರಮಶಕೆ ಆರಂಭವಾಯಿತು. ಕ್ರಿಸ್ತಶಕ 78 ರಲ್ಲಿ ಆರಂಭವಾದ ಇತಿಹಾಸದ ಘಟನೆ ಯಾವುದು? ಶಕಯುಗ ಅಂತ ಕರಿತೀವಿ. ಇದು ಆರಂಭವಾದ ವರ್ಷ ಕ್ರಿಸ್ತಶಕ 78. ಸ್ನೇಹಿತರೆ, ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿನ ಕಾಲವನ್ನು ಕ್ರಿಸ್ತಪೂರ್ವದಲ್ಲಿ ಹೇಳ್ತೇವೆ. ಕ್ರಿಸ್ತ ಹುಟ್ಟಿದ ನಂತರದ ಕಾಲಾವಧಿಯನ್ನು ಕ್ರಿಸ್ತಶಕ ಎಂದು ಕರೆಯುತ್ತೇವೆ. ಈಗ ಇದರ ಪರಿಭಾಷೆಯು ಕೂಡ ಬದಲಾಗಿದೆ. ಸಾಮಾನ್ಯ ಶಕಪೂರ್ವ ಅಂತ ಕರೀತಾರೆ ಕ್ರಿಸ್ತಪೂರ್ವವನ್ನು. ಹಾಗೆಯೇ ಸಾಮಾನ್ಯ ಶಕ ಅಂತೇಳಿ ಕ್ರಿಸ್ತಶಕವನ್ನು ಈಗ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಯಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಫಾಹಿಯಾನನು ಭಾರತಕ್ಕೆ ಭೇಟಿ ನೀಡಿದ ವರ್ಷ. ಖ್ಯಾತ ಬೌದ್ಧ ಯಾತ್ರಿಕ ಈತನು ಭಾರತಕ್ಕೆ ಭೇಟಿ ನೀಡಿದಂತಹ ವರ್ಷ ಕ್ರಿಸ್ತಶಕ 405 ರಲ್ಲಿ. ಕ್ರಿಸ್ತಶಕ 629 ರಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಯುನೆತ್ಸಾಂಗ್ ಸರಿಯಾದ ಉತ್ತರ. ವರ್ಧನ ವಂಶದ ಪ್ರಸಿದ್ಧ ಅರಸನಾದಂತಹ ಹರ್ಷವರ್ಧನ, ಹಾಗೆಯೇ ಕರ್ನಾಟಕವನ್ನು ದಕ್ಷಿಣ ಭಾರತವನ್ನು ವಿಶೇಷವಾಗಿ ಆಳ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಯ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದಂಥವನು ಯುನೆತ್ಸಾಂಗ್. ಈತನ ಬರವಣಿಗೆಗಳಿಂದ ಆಗಿನ ಕಾಲಘಟ್ಟದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತದೆ. ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕೆ ಆರಂಭವಾದ ವರ್ಷ ಯಾವುದು? ಯಾವುದನ್ನು ಹಿಜಿರಾಶಕೆ ಅಂತ ಕರೀತಾರೆ? ಕ್ರಿಸ್ತಶಕ 622. ಸೊ ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕೆ ಅಂತ ಕರೀತಾರೆ. ಇದಕ್ಕೆ ಕಾರಣ, ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನು ಮಾಡ್ತಾರೆ ಈ ಒಂದು ವರ್ಷದಲ್ಲಿ. ಈ ಕಾರಣಕ್ಕೆ ಈ ಒಂದು ಘಟನೆಯನ್ನು ಹಿಜಿರಾಶಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ. ಮೊದಲನೇ ತರೈನ್ ಯುದ್ಧ ನಡೆದಂತಹ ವರ್ಷ ಯಾವುದು? 1191. ಈ ಮೊದಲನೇ ತರೈನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯು ಸೋಲನ್ನು ಅನುಭವಿಸಿ ತನ್ನ ದೇಶಕ್ಕೆ ಹಿಂತಿರುಗ್ತಾನೆ.
ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1206ರಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. 5 ರಾಜವಂಶಗಳು ಆಳ್ವಿಕೆಯನ್ನು ಮಾಡುತ್ತವೆ ಈ ದೆಹಲಿ ಸುಲ್ತಾನ ವಂಶದಲ್ಲಿ. ಮೊದಲನೆಯದು ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ನಿಂದ ಈ ಒಂದು ಸಂತತಿ ಆರಂಭವಾಗುತ್ತೆ 1206ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಆರಂಭವಾದ ವರ್ಷ ಯಾವುದು? ದಕ್ಷಿಣ ಭಾರತದ ಅತ್ಯಂತ ವೈಭವಯುತ ಸಾಮ್ರಾಜ್ಯ ವಿಜಯನಗರವಾಗಿತ್ತು. ಇದು ಆರಂಭವಾದಂತಹ ವರ್ಷ ಕ್ರಿಸ್ತಶಕ 1336. ಅಕ್ಕ ಬುಕ್ಕ ಎಂಬ ಸಹೋದರರಿಂದ ಇದು ಆರಂಭವಾಗುತ್ತೆ. ವಿದ್ಯಾರಣ್ಯರು ಇವರಿಗೆ ಗುರುಗಳಾಗಿ ಪ್ರೇರಣೆಯನ್ನ ನೀಡಿದ್ದರು. ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1347 ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗು ಎನ್ನುವಂತಹ ವ್ಯಕ್ತಿಯಿಂದ ಬಹಮನಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಕ್ರಿಸ್ತಶಕ 1526ರಲ್ಲಿ ನಡೆಯಿತು. ಮೂರನೇ ಪಾಣಿಪತ್ ಕದನ ನಡೆದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 1761ರಲ್ಲಿ ಈ ಒಂದು ಮೂರನೇ ಪಾಣಿಪತ್ ಕದನ ನಡೆಯಿತು. 1757ರಲ್ಲಿ ಜರುಗಿದ ಭಾರತ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1757 ಅಂದ ತಕ್ಷಣ ಪ್ಲಾಸಿ ಕದನ, ಸಿರಾಜುದ್ದೌಲ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಕದನ ನಡೆಯುತ್ತೆ. ಈ ಮೂಲಕವಾಗಿ ಸಿರಾಜುದ್ದೌಲ ಸೋಲನ್ನು ಅನುಭವಿಸುವ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಹಿಡಿತ ಆರಂಭವಾದಂತಹ ಪ್ರಮುಖವಾದ ಇತಿಹಾಸದ ಘಟನೆಯಾಗಿದೆ. ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ವರ್ಷ ಯಾವುದು? 1767ರಿಂದ 1769ರ ನಡುವೆ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರಾಲಿಯು ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಒಟ್ಟಾರೆಯಾಗಿ ಮೈಸೂರು ಸುಲ್ತಾನರಿಗೂ ಮತ್ತು ಬ್ರಿಟಿಷರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಅದರಲ್ಲಿ ಪ್ರಮುಖವಾಗಿ 2 ಹೈದರಾಲಿ ಮತ್ತು ಬ್ರಿಟಿಷ್, ಇನ್ನುಳಿದಂಥ 2 ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನಥಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ 4, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನಥಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು ಅಲ್ಲಿ ನಡೀತಾ ಇದ್ದಂಥ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವೂ ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಎನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ನಾನು ಹೋದ ನಂತರ ನನ್ನ ನುಡಿಯನ್ನು ಈತನು ಮುಂದುವರಿಸುವನು. ಗಾಂಧೀಜಿಯವರು ಈ ಮಾತನ್ನು ಯಾರ ಬಗ್ಗೆ ಹೇಳಿದ್ದಾರೆ, ಅಂದರೆ ಯಾರನ್ನ ಕುರಿತು ಈ ಒಂದು ಮಾತನ್ನು ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯ ಆತ್ಮೀಯತೆಯನ್ನು ಈ ಒಂದು ಹೇಳಿಕೆ ತೋರಿಸುತ್ತದೆ. ಜವಾಹರ್ಲಾಲ್ ನೆಹರೂರ ಬಗ್ಗೆ ಗಾಂಧೀಜಿಯವರು ಈ ಒಂದು ನುಡಿಯನ್ನು ಹೇಳಿದ್ದರು. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಗ್ರಗಣ್ಯ ನಾಯಕರಾಗಿ ಆಯ್ಕೆಯಾದರು? ನಾಗ್ಪುರ ಅಧಿವೇಶನ 1920. ಇದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯ್ರವರು ವಹಿಸ್ಕೊಂಡಿರ್ತಾರೆ. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ಗಾಂಧೀಜಿಯವರನ್ನು ಈ ಒಂದು ಅಧಿವೇಶನದಲ್ಲಿ ಸೂಚಿಸಲಾಯಿತು. ಈ ಮೂಲಕವಾಗಿ ಸ್ವತಂತ್ರ ಹೋರಾಟದಲ್ಲಿ ಬಹುಮುಖ್ಯ ನಾಯಕರಾಗಿ ಗಾಂಧೀಜಿ ಆಯ್ಕೆಯಾಗ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಎಂಬ ಆಚರಣೆಯನ್ನು ಮೊದಲು ಎಲ್ಲಿ ಬಳಕೆ ಮಾಡಿದರು? ದಕ್ಷಿಣ ಆಫ್ರಿಕಾದಲ್ಲಿ 1906ರಲ್ಲಿ ಅಲ್ಲಿದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ತಾವು ಆಯ್ಕೆ ಮಾಡಿಕೊಂಡಂತಹ ಹೋರಾಟದ ಹಾದಿ ಸತ್ಯವನ್ನು ಆಗ್ರಹಿಸುವುದು.
ಸರಾಬಂದಿ ಅಥವಾ ತೆರಿಗೆ ಮುಕ್ತ ಚಳುವಳಿಯ ನೇತಾರರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಒಂದು ಚಳುವಳಿಯನ್ನು ಸರಾಬಂದಿ ಅಂದರೆ ನೋ ಟ್ಯಾಕ್ಸ್ ಅಂತ, ತೆರಿಗೆ ಇಲ್ಲ ಅಂತ, 1922ರಲ್ಲಿ ನಡೆಯುತ್ತೆ ಗುಜರಾತ್ನಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅರ್ಥ ರೈತರಿಗೆ ತೆರಿಗೆಗಳನ್ನು ಕಟ್ಟದಂತೆ ತಿಳಿಸಿ ನಡೆಸಿದಂಥ ಹೋರಾಟವಾಗಿತ್ತು